ನೆಕ್ಸ್ಟ್ ಟಾಪಿಕ್ ಇಸ್ ವೆಸ್ಕಾನ್ ಸಿಟಿ ಸೊ ಆಲ್ರೆಡಿ ವೆಸ್ಕೊನ್ ಅನ್ನೋದು ಇದಕ್ಕೂ ಮುಂಚೆ ಬಂದಿತ್ತು ಸೊ ಬಟ್ ಈ ಟಾಪಿಕ್ ನಲ್ಲಿ ನಾವು ಕ್ಲಿಯರ್ ಆಗಿ ವೆಸ್ಕಾಸಿಟಿನ ಸ್ಟಡಿ ಮಾಡೋಣ ವೆಸ್ಕಾ ಸಿಟಿ ಬಗ್ಗೆ ವೆಸ್ಕಾನ್ ಸಿಟಿನ ಡಿಫೈನ್ ಮಾಡಿದ್ರೆ ಇಟ್ ಈಸ್ ದ ಕ್ವಾಂಟಿಟಿ ದಟ್ ಡಿಸ್ಕ್ರೈಬ್ ದಿ ಫ್ಲೂಯಿಡ್ ರೆಸಿಸ್ಟೆನ್ಸ್ ಸೊ ಫ್ಲೂಯಿಡ್ ರೆಸಿಸ್ಟೆನ್ಸ್ ಟು ಫ್ಲೋ ಸೊ ನೀವು ವಾಟರ್ ನ ಅಬ್ಸರ್ವ್ ಮಾಡಿರ್ಬಹುದು ಒಂದು ಡ್ರಾಪ್ಲೆಟ್ ಆಫ್ ವಾಟರ್ ಈ ರೀತಿ ಇರುತ್ತೆ ಆಯ್ತಾ ಸೊ ಒಂದು ಟೇಬಲ್ ಮೇಲೆ ಡ್ರಾಪ್ಲೆಟ್ ಆಫ್ ವಾಟರ್ ನೆಡ್ಕೊಂಡು ಅಬ್ಸರ್ವ್ ಮಾಡಿ ನೋಡಿ ಈ ಶೇಪಲ್ಲಿ ಈ ಶೇಪ್ ಅಲ್ಲಿ ಅಂದ್ರೆ ಈ ಬಾಟಮ್ ಲೇಯರ್ ಇದೆಯಲ್ಲ ಬಾಟಮ್ ಲೇಯರ್ ಮುಂದೆ ಹೋಗಿರುತ್ತೆ ಬರ್ತಾ ಬರ್ತಾ ಲೇಯರ್ ಏನಾಗಿರುತ್ತೆ ಈ ರೀತಿ ಆಗಿರುತ್ತೆ ಅಂದ್ರೆ ಒಂದು ಲೇಯರ್ ಇಂದ ಗೆ ಸಮ್ ರೆಸಿಸ್ಟೆನ್ಸ್ ಇರುತ್ತೆ ಸೊ ಟು ಕ್ರಿಯೇಟ್ ದಿ ರೆಸಿಸ್ಟೆನ್ಸ್ ಟು ಆಫರ್ ರೆಸಿಸ್ಟೆನ್ಸ್ ನ ಆಫರ್ ಮಾಡಿರುತ್ತೆ ಮುಂದೆ ಹೋಗದೆ ಇರೋ ರೀತಿ ಈ ರೆಸಿಸ್ಟೆನ್ಸ್ ಇದೆಯಲ್ಲ ಈ ರೆಸಿಸ್ಟೆನ್ಸ್ ನ ನಾವೇನಂತ ಕರಿತೀವಿ ವೆಸ್ಕಾಸಿಟಿ ಅಂತ ಕರಿತೀವಿ ಓಕೆ ಅದು ತುಂಬಾ ಮುಂದೆನೇ ಹೋಗ್ತಿಲ್ಲ ಫ್ಲೂಯಿಡ್ ಅಂದ್ರೆ ಹೈ ವೆಸ್ಕಾಸ್ ಅಂತ So easy flow and the low viscous fluid and the defined So it is the quantity that describes the fluid resistance to flow. So it exists to both liquids and gases, eradolobaranta, and essential function force between the different layers of fluids. They move faster to another. So in liquids, viscosity is due to the cohesive forces.

ಸೊ ಗಳು ಏನಿರುತ್ತೆ ಸೊ ಒಂದಕ್ಕೊಂದಕ್ಕೆ ಮಾಲಿಕ್ಯೂಲ್ಸ್ ಅಟ್ರಾಕ್ಷನ್ ಇಸ್ ಅಥವಾ ಆಫ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತೀವಿ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಇನ್ ಸಾಲಿಡ್ಸ್ ಅಂಡ್ ಲಿಕ್ವಿಡ್ಸ್ ಸಾರಿ ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್ ನಾವು ಸಾಲಿಡ್ಸ್ಗಳಲ್ಲಿ ವೆಸ್ಕಾಸಿಟಿ ಅಂತ ಡಿಫೈನ್ ಮಾಡಲ್ಲ ಸೊ ಒನ್ಲಿ ಡಿಫೈನ್ ಗ್ಯಾಸಸ್ ಮತ್ತೆ ಲಿಕ್ವಿಡ್ಸ್ ಗಳಲ್ಲಿ ಮಾತ್ರ ವೆಸ್ಕಾಸಿಟಿ ನಾವು ಡಿಫೈನ್ ಮಾಡ್ತೀವಿ Next viscosity, the top layer causes the shear stress on the adjacent layer. So top layer. So this is a water droplet again. If we consider so this is called as the top layer of the water particle, bottom layer of the water particle clear. So the top layer causes the shear stress on the adjacent lower layer. So top layer adjacent layer jute. So yeh

y means distance it is denoted by symbol tau is called as the so mathematically it is defined as shear stress is directly proportional to the rate of change of distance so du so defined as the rate of change of velocity du means velocity with respect to distance clear so du means it is the rate of change of velocity with respect to distance so tau is equal to

ಸೊ ವೆಸ್ಕಾನ್ಸಿಟಿ ಯೂನಿಟ್ ನೋಡೋದಾದ್ರೆ ದ ಯೂನಿಟ್ ಆಫ್ ವೆಸ್ಕಾಟಿ ಇಸ್ ಒಪ್ ಟೈಮ್ ಬೈ ಪುಟ್ಟಿಂಗ್ ದಿ ಸೊ ಡೈಮೆನ್ಶನ್ ಆಫ್ ಕ್ವಾಂಟಿಟಿ ಆಫ್ ದಿ ಇಕ್ವೇಷನ್ ಸೊ ಶಿ ಸ್ಟ್ರೆಸ್ ಸೊ ಮ್ಯೂ ಅಂದ್ರೆ ನಿಮ್ಗೆ ಗೊತ್ತಾಯ್ತು ಶಿಆ ಸ್ಟ್ರೆಸ್ ಡಿವೈಡೆಡ್ ಬೈ ಚೇಂಜ್ ಇನ್ ವೆಲಾಸಿಟಿ ಚೇಂಜ್ ಇನ್ ಡಿಸ್ಟೆನ್ಸ್ ಫಾರ್ಮುಲಾ ಹಾಕೊಂಡಿದ್ದಾರೆ ಮ್ಯೂ ಗೇನ್ ಫಾರ್ಮುಲಾ ಇದೆ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡು ಶಿಯ ಸ್ಟ್ರೆಸ್ ಏನ್ ಫಾರ್ಮುಲಾ ಇದೆ ಫೋರ್ಸ್ ಬೈ ಏರಿಯಾ ಫೋರ್ಸ್ ಬೈ ಏರಿಯಾ ಸಬ್ಸ್ಟ್ಯೂಟ್ ಮಾಡ್ಕೊಂಡಿದ್ದಾರೆ ಚೇಂಜ್ ಇನ್ ವೆಲಾಸಿಟಿ ಏನು ಲೆಂತ್ ಬೈ ಟೈಮ್ ಹಾಕೊಂಡಿದ್ದಾರೆ ಚೇಂಜ್ ಇನ್ ಡಿಸ್ಟೆನ್ಸ್ ಏನು ಒನ್ ಬೈ ಲೆಂತ್ ಹಾಕೊಂಡಿದ್ದಾರೆ ಸೊ ಫಾರ್ಮುಲಾ ಹಾಕೊಂಡು ಸಬ್ಸ್ಟ್ಯೂಟ್ ಮಾಡಿ ಕ್ಯಾನ್ಸಲ್ ಮಾಡಿದಾಗ ಫೈನಲಿ ಅಂಥದ್ದು ಫೋರ್ಸ್ ಇಂಟು ಟೈಮ್ ಡಿವೈಡೆಡ್ ಬೈ ಲೆಂತ್ ಸ್ಕ್ವೇರ್ ಬರುತ್ತೆ ಫೋರ್ ಏನು ನ್ಯೂಟನ್ ಸೊ ಟೈಮಿಗೆ ಸೆಕೆಂಡ್ ಯೂನಿಟ್ ಲೆಂತ್ ಸ್ಕ್ವೇರ್ ಗೆ ಮೀಟರ್ ಸ್ಕ್ವೇರ್ ನ್ಯೂಟನ್ ಸೆಕೆಂಡ್ ಪೋರ್ ಮೀಟರ್ ಸ್ಕ್ವೇರ್ ಇಟ್ ಈಸ್ ದ ಯೂನಿಟ್ ಆಫ್ ಓಕೆ ಎಸ್ ಯೂನಿಟ್ ಅಂತ ಏನಾದ್ರು ಕೇಳಿದ್ರೆ ನ್ಯೂಟನ್ ಸೆಕೆಂಡ್ ಪೋರ್ ಮೀಟರ್ ಸ್ಕ್ವರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋದಾದ್ರೆ ರಿಲೇಟೆಡ್ ಟು ವೆಸ್ಟಿ ಲಿಕ್ವಿಡ್ ಲೈಕ್ ವಾಟರ್ ಕೆರೋಸಿನ್ ಫ್ಲೋ ಈಸಿಲಿ ಸೊ ಕೆರೋಸಿನ್ ಮತ್ತೆ ವಾಟರ್ ಈಸಿಯಾಗಿ ಫ್ಲೋ ಆಗ್ತಿರತ್ತೆ ಬಟ್ ಹನಿ ಸೊ ಏನ್ ಜೇನು ತುಪ್ಪ ಇದೆ ಕ್ಯಾಸ್ಟ್ರಾಲ್ ಹಾಯಿಲ್ ಇದೆ ಕೆನಾಟ್ ಫ್ಲೋ ಈಸಿಲಿ ಇದು ಈಸಿಯಾಗಿ ಫ್ಲೋ ಆಗುತ್ತೆ ಇದು ಈಸಿಯಾಗಿ ಫ್ಲೋ ಆಗಲ್ಲ ಏನ್ ಡಿಫ್ರೆನ್ಸ್ ಅಪ್ಪ ಇವೆರಡರಲ್ವಾ ನೋಡಿದ್ರೆ ಬಿಕಾಸ್ ವೆಸ್ಕಾಸಿಟಿ ಸೊ ವಾಟರ್ ಮತ್ತೆ ಕೆರೋಸಿನ್ ಅಲ್ಲಿ ವೆಸ್ಕಾಸಿಟಿ ಕಡಿಮೆ ಇರುತ್ತೆ ಹಂಗ ಈಸಿಯಾಗಿ ಫ್ಲೋ ಆಗುತ್ತೆ ವೆಸ್ಕಾಸಿಟಿ ಇಸ್ ನಥಿಂಗ್ ಬಟ್ ರೆಸ್ಟ್ರಿಕ್ಷನ್ ರೆಸಿಸ್ಟೆನ್ಸ್ ಟು ಫ್ಲೋ ರಿಸ್ಟ್ರಿಕ್ಷನ್ ಟು ಫ್ಲೋ ಸೊ ಹಂಗಾಗಿ ಗ್ಯಾಸ್ಟ್ರಾಲ್ ಆಯಿಲ್ ಮತ್ತೆ ಹನಿನಲ್ಲಿ ವೆಸ್ಕಾನ್ಸಿಟಿ ಜಾಸ್ತಿ ಇರುತ್ತೆ ಹಂಗಾಗಿ ಅದು ಈಸಿಯಾಗಿ ಏನಾಗಲ್ಲ ಫ್ಲೋ ಆಗೋದಿಲ್ಲ ಕ್ಲಿಯರ್ ಸೊ ಫಾರ್ ಕಾನ್ಸ್ಟೆಂಟ್ ಸ್ಪೀಡ್ ಸೊ ಕಾನ್ಸ್ಟೆಂಟ್ ಸ್ಪೀಡ್ ನ ಮೇಂಟೈನ್ ಮಾಡ್ತಿದ್ವಿ ಅಂತ ಇಟ್ಕೊಳ್ಳಿ ಫ್ಲೋ ಹ್ಯಾವಿಂಗ್ ಟು ಅಪ್ಲೈ ಪ್ರೆಸರ್ ಡಿಫ್ರೆನ್ಸ್ ಎಸ್ ಸೊ ವಿ ನೋಟ್ ದಟ್ ಸಮ್ ಫೋರ್ಸ್ ಇಸ್ ಅಪೋಸಿಂಗ್ ಸ್ಪೀಡ್ ಆಫ್ ಫ್ಲೋ ಇಟ್ ಇಸ್ ಡ್ಯೂ ಟು ವೆಸ್ಕಾನ್ ಸಿಟಿ ಸೊ ವೆಸ್ಕಾ ಇಸ್ ಅ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಇನ್ ಇಂಡಸ್ಟ್ರಿಯಲ್ ಲೈಫ್ ಡಿಫ್ರೆಂಟ್ ಹಾಯ್ಲ್ಸ್ ಗಳಿಗೆ ಡಿಫ್ರೆಂಟ್ ವೆಸ್ಕಾಸಿಟಿ ಇರುತ್ತೆ ವೆಸ್ಕಾಸಿಟಿ ನೋಡಿಕೊಂಡೆ ನಾವು ಯೂಸ್ ಮಾಡುವಂಥದ್ದು ನೆಕ್ಸ್ಟ್ ವೆಸ್ಕಾ ಸಿಟಿನಲ್ಲಿ ಆಗಿ ಟೂ ಟೈಪ್ಸ್ ಇರುತ್ತೆ ಸೊ ವೆಸ್ಕಾಸಿಟಿ ಸಿಟಿ ಫರ್ದರ್ ಕ್ಲಾಸಿಫೈಡ್ ಇನ್ ಟು ಟೂ ಟೈಪ್ಸ್ ದ ಫಸ್ಟ್ ಒನ್ ಇಸ್ ಕಾಲ್ಡ್ ಎಸ್ ಡೈನಮಿಕ್ ವೆಸ್ಕಾಸಿಟಿ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಎಸ್ ಕೈನಾಮೆಟಿಕ್ ವೆಸ್ಕಾಸಿಟಿ ಸೊ ಡೈನಮಿಕ್ ವೆಸ್ಕಾಸಿಟಿ ಅಂದ್ರೆ ವೆನ್ ವೆಸ್ಕಾಸಿಟಿ ಆಫ್ ದ ಫ್ಲೂಯಿಡ್ ಇಸ್ ಸ್ಟಡಿಡ್ ವಿತ್ ರೆಸ್ಪೆಕ್ಟ್ ಟು ಫೋರ್ಸ್ ಇಟ್ ಇಸ್ ಕಾಲ್ಡ್ ಎಸ್ ಡೈನಮಿಕ್ ವೆಸ್ಕಾಸಿ ಸೊ ಕೈನಾಮಿಟಿಕ್ ವೆಸ್ಕಾಸಿಟಿ ವೆನ್ ವೆಸ್ಕಾಸಿಟಿ ಆಫ್ ಇಡ್ ಇಸ್ಟೀಡ್ ವಿತ್ ರೆಸ್ಪೆಕ್ಟ್ ಟು ಮೋಷನ್ ಸೊ ಮೋಷನ್ ನ ಬೇಸ್ಡ್ ಇಟ್ಕೊಂಡು ನಾವು ಸ್ಟಡಿ ಮಾಡಿದ್ರೆ ವೆಸ್ಕಾನ್ಸಿಟಿ ಇಂದ ಡಿಫೈನ್ ಮಾಡ್ತೀವಿ ಫೋರ್ಸ್ ನ ಬೇಸ್ಡ್ ಇಟ್ಕೊಂಡು ಸ್ಟಡಿ ಮಾಡಿದ್ರೆ ಡೈನಮಿಕ್ ವೆಸ್ಕಾನ್ಸಿಟಿ ಅಂತ ಕರಿತೀವಿ ಸೊ ಡೈನಮಿಕ್ ವೆಸ್ಕಾಸಿಟಿ ನಾವು ಮ್ಯೂ ಅಂತ ರೆಪ್ರೆಸೆಂಟ್ ಮಾಡಿದ್ರೆ ಸೊ ನೆಕ್ಸ್ಟ್ ವೆಸ್ಕಾಸಿಟಿ ನ ನೂ ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡ್ತಾರೆ ಸೊ ನ್ಯೂ ಅಂದ್ರೆ ಸಿಂಬಲ್ ಈ ರೀತಿ ಸೇಮ್ ನೋಡೋದಕ್ಕೆ ತರ ಇರುತ್ತೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತಾರೆ ದಿಸ್ ಇಸ್ಟ್ ನ್ಯೂ ಓಕೆ ಸೊ ಎಸ್ ಐ ಯೂನಿಟ್ ಆಫ್ ಡೈನಾಮಿಕ್ ಡೈನಾಮಿಕ್ಸ್ಕಾಸಿ ನ್ಯೂಟನ್ ಸೆಕೆಂಡ್ ಪೋ ಮೀಟರ್ ಸ್ಕ್ವರ್ ಅದೇ ಎಸ್ ಐ ಯೂನಿಟ್ ಆಫ್ ಕೈನಾಮೆಟಿಕ್ ವೆಸ್ಕಾಸಿಟಿ ಈಕ್ವಲ್ ಟು ಸ್ಟೋಕ್ ನೆಕ್ಸ್ಟ್ ಕೈನಾಮೆಟಿಕ್ ವೆಸ್ಕಾಸಿಟಿ ಸೊ ಕೈನಾಮೆಟಿಕ್ ವೆಸ್ಕಾಸಿಟಿ ಅಂತ ಆಲ್ರೆಡಿ ಡಿಫೈನ್ ಮಾಡಿದೀವಿ ನಿಮ್ಗೆ ಗೊತ್ತಾಗಿದೆ ವೆನ್ ವೆಸ್ಕಾಸಿಟಿ ಫ್ಲೂಡ್ ಇಸ್ ಸ್ಟಡಿಡ್ ವಿತ್ ರೆಸ್ಪೆಕ್ಟ್ ಟು ಮೋಷನ್ ಅಂದ್ರೆ ಕೈನಾಮೆಟಿಕ್ ವಿಸ್ಕಾಸಿಟ ವಿತ್ ರೆಸ್ಪೆಕ್ಟ್ ಟು ಫೋರ್ಸ್ ಅಂದ್ರೆ ಸ್ಟಡಿ ಡೈನಾಮಿಕ್ ವಿಸ್ಕಾಸಿ ಸೊ ಡೈನಮಿಕ್ ವೆಸ್ಕಾಸಿಟಿ ಸಮಟೈಮ್ ಕಾಲ್ಡ್ಸ್ ವೆಸ್ಕಾನ್ ಸಿಟಿ ನೋಡಿ ಇದನ್ನು ಡೈನಾಮಿಕ್ ವೆಸ್ಕಾಸಿಟಿ ಅಂತಾನು ಡಿಫೈನ್ ಮಾಡ್ತಾರೆ ಬರೀ ವೆಸ್ಕಾಸಿಟಿ ಅಂತಾನು ಡಿಫೈನ್ ಮಾಡ್ತಾರೆ ಸೊ ಡೈನಾಮಿಕ್ ವೆಸ್ಕಾಸಿಲ್ ಟು ಇಸ್ ಈಕ್ವಲ್ ಟು ಮ್ಯೂ ಇನ್ ಟು ಡಿ ಯು ಬೈ ಡಿ ವೈ ಸೊ ದಿಸ್ ಇಸ್ ದ ಫಾರ್ಮುಲಾ ಸೊ ಇಸ್ ಈಕ್ವಲ್ ಟು ಶಸ್ ಮ್ಯೂ ಇಸ್ ಈಕ್ವಲ್ ಟು ಡೈಮೆನ್ಷನ್ ವೆಸ್ಕಾಸಿಟಿ ನೆಕ್ಸ್ಟ್ ಯು ಬೈ ಡಿ ವೈ ಇಸ್ ಈಕ್ವಲ್ ಟು ರೇಟ್ ರೇಟ್ ಆಫ್ ಶಿಯರ್ ಡಿಫಾರ್ಮೇಶನ್ ಸೊ ಅದೇ ಡೈನಮಿಟಿಕ್ ವೆಸ್ಕಾಸಿಟಿ ಫಾರ್ಮುಲಾ ನೋಡೋದಾದ್ರೆ ಮ್ಯೂ ಡಿವೈಡೆಡ್ ಬೈ ರೋ ಸೊ ಮ್ಯೂ ಮೀನ್ಸ್ ಆಫ್ ವೆಸ್ಕಾಸಿಟಿ ಅಥವಾ ಸಮಟೈಮ್ ಕಾರ್ಡ್ ಡೈನಮಿಕ್ ವೆಸ್ಕಾಸಿಟಿ ನೆಕ್ಸ್ಟ್ ರೋ ಇಸ್ ಈಕ್ವಲ್ ಟು ಡೆನ್ ಸಿಟಿ ಸೊ ಇದು ನ್ಯೂ ಇಸ್ ಈಕ್ವಲ್ ಟು ಕೈನಾಮಟಿಕ್ ವೆಸ್ಟ್ ಕಾನ್ಸಿಟಿ ಸೊ ಸೊ ಟೈಪ್ ಇದೆ ಎಸ್ ಯುನಿಟ್ ನೋಡ್ಕೊಳ್ಳಿ ಸೊ ನೆಕ್ಸ್ಟ್ ಫಾರ್ಮುಲಾ ನೋಡ್ಕೊಳ್ಳಿ ಕ್ವಶನ್ಸ್ ನ ಅಪ್ಲಿಕೇಶನ್ ಆಫ್ ವೆಸ್ಕಾನ್ಸಿಟಿ ಅಪ್ಲಿಕೇಶನ್ ನ ಎಲ್ಲಿ ಯೂಸ್ ಮಾಡ್ತಾರೆ ಟ್ರಾನ್ಸ್ಪರೆಂಟ್ ಅಂಡ್ ಸ್ಟೋರಿಂಗ್ ಫೆಸಿಲಿಟೀಸ್ ಎಕ್ಸಾಂಪಲ್ ಪೈಪ್ ಅಂಡ್ ಟ್ಯಾಂಕ್ಸ್ ಆಯ್ತಾ ಸೊ ಟ್ರಾನ್ಸ್ಪರೆಂಟ್ ಅಂಡ್ ಸ್ಟೋರಿಂಗ್ ಫೆಸಿಲಿಟೀಸ್ ಆಫ್ ಫ್ಲೂಯಡ್ ಸೊ ಫ್ಲೂಯಿಡ್ಸ್ಗಳಲ್ಲಿ ವೆಸ್ಕಾನ್ಸಿಟಿ ತುಂಬಾ ಇಂಪಾರ್ಟೆಂಟ್ ಇದು ವೆಸ್ಕಾನ್ ಸಿಟಿ ಜಾಸ್ತಿ ಇದ್ರೆ ಸೊ ಸ್ಲೋ ಆಗಿ ಫ್ಲೋ ಆಗ್ತಾ ಇರುತ್ತೆ ವೆಸ್ಕಾ ಸಿಟಿ ಕಡಿಮೆ ಇತ್ತು ಅಂದ್ರೆ ಫಾಸ್ಟ್ ಆಗಿ ಸ್ಲೋ ಆಗ ಫಾಸ್ಟ್ ಆಗಿ ಫ್ಲೋ ಆಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಓಕೆ ಬಿತುಂಬನ್ ಯೂಸ್ ಟು ರೋಡ್ ಕನ್ಸ್ಟ್ರಕ್ಷನ್ ರೋಡ್ ಗಳಲ್ಲಿ ಸೊ ಏನ್ ಕೋಲ್ ಅಂತ ಯೂಸ್ ಮಾಡ್ತಾರೆ ಕೋಲ್ ನಲ್ಲಿ ವೆಸ್ಕಾನ್ ಸಿಟಿನ ಮೇಂಟೈನ್ ಮಾಡ್ತಾರೆ ಸೊ ನೆಕ್ಸ್ಟ್ ಸೊ ಡಿಸೈನಿಂಗ್ ಆಫ್ ದಿ ಸೀವರ್ ಲೈನ್ ಅಂಡ್ ಎನಿ ಅದರ್ ಪೈಪ್ಸ್ ಫಾರ್ ವೆಸ್ಕಾನ್ ಸಿಟಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಫೈಂಡಿಂಗ್ ಔಟ್ ದಿ ಫ್ಲೋ ಬಿಹೇವಿಯರ್ ಸೊ ಈಗ ಇದು ಎಷ್ಟು ಸ್ಪೀಡ್ ನಲ್ಲಿ ರೀಚ್ ಆಗುತ್ತೆ ವಾಟರ್ ಫಾರ್ ಎಕ್ಸಾಂಪಲ್ ವಾಟರ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಟ್ಯಾಂಕ್ ಡ್ಯಾಮ್ ಇಂದ ಯಾವ ಸ್ಪೀಡ್ ನಲ್ಲಿ ರೀಚ್ ಆಗುತ್ತೆ ವಾಟರ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬರುತ್ತಾ ವಾಟರ್ ಡ್ಯಾಮ್ ಇಂದ ಬರ್ಬೇಕಿದೆ ತರ್ಟಿ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬರುತ್ತಾ ಅಂತ ಸೊ ಬಿಹೇವಿಯರ್ ಆಫ್ ದಿ ಲಿಕ್ವಿಡ್ ಸೊ ಬಿಹೇವಿಯರ್ ಆಫ್ ದಿ ಫ್ಲೂಯಿಡ್ಸ್ ಫೈಂಡ್ ಮಾಡೋದಕ್ಕೆ ಸಿಟಿ ಇಂಪಾರ್ಟೆಂಟ್ ರೋಲ್ ಕ್ಲಿಯರ್ ಸೊ ಡ್ರಿಲ್ಲಿಂಗ್ ಫಾರ್ ಆಯಿಲ್ ಗ್ಯಾಸ್ ರಿಕ್ವೈರ್ಸ್ ಸೆನ್ಸಿಟಿವ್ ಸಿಟಿ ಡ್ರಿಲ್ಲಿಂಗ್ ಫಾರ್ ಆಯಿಲ್ ಅಂಡ್ ಗ್ಯಾಸ್ ರಿಕ್ವೈರ್ಸ್ ಆಯ್ತಾ ಸೊ ಡ್ರಿಲ್ಲಿಂಗ್ ಮಾಡಬೇಕಿದ್ರೆ ಆಯಿಲ್ ಮತ್ತೆ ಗ್ಯಾಸ್ ರಿಕ್ವೈರ್ ಸೆನ್ಸಿಟಿವ್ ವೆಸ್ಕಾಸಿಟಿ ಸೊ ವೆಸ್ಕಾಸಿಟಿ ತುಂಬಾ ಇಂಪಾರ್ಟೆಂಟ್ ಸೊ ಟು ಮೈಂಟೈನ್ ದಿ ಪರ್ಫಾರ್ಮೆನ್ಸ್ ಆಫ್ ದಿ ಮೆಷಿನ್ ಆಟೋಮೊಬೈಲ್ ಬೈ ಟಿಟರ್ಮಿನಿಂಗ್ ಥಿಕ್ನೆಸ್ ಆಫ್ ದಿ ಲುಬ್ರಿಕೇಟಿಂಗ್ ಮೋಟರ್ ಆಯಿಲ್ಸ್ ಆಟೋಮೊಬೈಲ್ ಎಕ್ವಿಪ್ಮೆಂಟ್ಸ್ ಗಳು ಆಟೋಮೊಬೈಲ್ ವೆಹಿಕಲ್ಸ್ ಗಳು ಏನು ಫ್ರಿಕ್ಷನ್ ಜನರೇಟ್ ಆಗುತ್ತೆ ಫ್ರಿಕ್ಷನ್ ಅನ್ನ ರಿಡ್ಯೂಸ್ ಮಾಡೋದಕ್ಕೆ ವೆಸ್ಕಾಸಿಟಿ ಬೇಕೇ ಬೇಕು ಓಕೆ ಸೊ ನೆಕ್ಸ್ಟ್ ಫ್ಲೂಯಿಡ್ ಪ್ಯಾರಾಮೀಟರ್ಸ್ ಗಳನ್ನ ಕಂಡು ಹಿಡಿದಿಕ್ ಬೇಕು ಪೈಪ್ಗಳಲ್ಲಿ ಟ್ರಾನ್ಸ್ಪರೆಂಟ್ ಮತ್ತು ಸ್ಟೋರಿಂಗ್ ಫೆಸಿಲಿಟೇಷನ್ ಮಾಡೋದಕ್ಕೆ ಬೇಕು ರೋಡ್ ಕನ್ಸ್ಟ್ರಕ್ಷನ್ ಗೆ ವಿಸ್ಕಾನ್ ಇಂಪಾರ್ಟೆಂಟ್ ಹೈ ವಿಸ್ಕಸ್ ಫ್ಲೂಯಿಡ್ ಅಂತ ಕೇಳಿದ್ರೆ ಅದು ಬಂದ್ಬಿಟ್ಟು ನಾವು ಆಟೋಮೊಬೈಲ್ ಎಕ್ವಿಪ್ಮೆಂಟ್ ಗಳಿಗೆಲ್ಲ ಹಾಕ್ತಿವಲ್ಲ ಆಯಿಲ್ ಹೈ ಗ್ರೇಡ್ ಆಯಿಲ್ಸ್ ಗಳು ಏನಿರುತ್ತೆ ಹೈ ಗ್ರೇಡ್ ಆಯಿಲ್ಸ್ ಗಳೆಲ್ಲ ಸಾಮಾನ್ಯವಾಗಿ ಹೈ ವಿಸ್ಕಸ್ ಫ್ಲೂಯಡ್ಸ್ ಗಳಾಗಿರುತ್ತೆ ಗ್ರೀಸ್ ಇಸ್ ಒನ್ ಆಫ್ ದ ಬೆಸ್ಟ್ ಹೈ ವಿಸ್ಕಸ್ ಫ್ಲೂಯಿಡ್ ಲೋ ವಿಸ್ಕಸ್ ಫ್ಲೂಯಿಡ್ ಅಂತ ಕೇಳಿದ್ರೆ ವಾಟರ್ ಹೇಳಿ ಹೈ ವಿಸ್ಕಸ್ ಫ್ಲೂಯಿಡ್ ಅಂತ ಕೇಳಿದ್ರೆ ಗ್ರೀಸ್ ಏಕೆ ಕ್ಲಿಯರ್ ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ವೆಸ್ಕಾನ್ ಸಿಟಿ ಯಾವ ಯಾವ ಫ್ಯಾಕ್ಟರ್ಸ್ ಎಫೆಕ್ಟ್ ಆಗುತ್ತೆ ಸಿಟಿ ಮೇಲೆ ಅಂತ ನೋಡೋದಾದ್ರೆ ಈಸ್ ವೆರಿ ವೆರಿ ಟೆಂಪರೇಚರ್ ಡಿಪೆಂಡೆಂಟ್ ಸೊ ವೆರಿ ಟೆಂಪರೇಚರ್ ಡಿಪೆಂಡೆಂಟ್ ಬಿಕಾಸ್ ಸೊ ಟೆಂಪರೇಚರ್ ಮೇಲೆ ಡೈರೆಕ್ಟ್ ಆಗಿ ಡಿಪೆಂಡ್ ಆಗಿರುತ್ತೆ ವೆಸ್ಕಾನ್ ಸಿಟಿ ಇಟ್ ವೆರಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಟೆಂಪರೇಚರ್ ಸೊ ವೆಸ್ಕಾನ್ಸಿಟಿ ಆಫ್ ದಿ ಲಿಕ್ವಿಡ್ ಡಿಕ್ರೀಸಸ್ ಸಿಟಿ ಆಫ್ ಲಿಕ್ವಿಡ್ ಡಿಕ್ರೀಸಸ್ ವೈಲ್ ಇನ್ಕ್ರೀಸಿಂಗ್ ಟೆಂಪರೇಚರ್ ಸೊ ಯಾವಾಗ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ವೆಸ್ಕಾನ್ಸಿಟಿ ಏನಾಗುತ್ತೆ ಟೆಂಪ್ರೇಚರ್ ಇನ್ಕ್ರೀಸಸ್ ವೆಸ್ಕಾನ್ಸಿಟಿ ಆಫ್ ದಿ ಲಿಕ್ವಿಡ್ ಡಿಕ್ರೀಸಸ್ ದಿಸ್ ಕೇಸ್ ಇಸ್ ಒನ್ಲಿ ಎಕ್ಸಿಟ್ ಫಾರ್ ಲಿಕ್ವಿಡ್ಸ್ ಅದೇ ನೀವೇನಾದ್ರೂ ಏನಾದ್ರೂ ಗ್ಯಾಸಲ್ಲಿ ನೋಡೋದಾದ್ರೆ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ಪಾಯಿಂಟ್ ಗ್ಯಾಸಸ್ ಅಲ್ಲಿ ನೋಡೋದಾದ್ರೆ ವೆಸ್ಕಾನ್ಸಿಟಿ ಆಫ್ ದಿ ಗ್ಯಾಸ್ ಇನ್ಕ್ರೀಸಸ್ ವಿತ್ ಇನ್ ಟೆಂಪ್ರೇಚರ್ ಸೊ ಗ್ಯಾಸ ನಲ್ಲಿ ನೀವು ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡಿದ್ರೆ ಸೊ ವೆಸ್ಕಾನ್ಸಿಟಿನೂ ಕೂಡ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಸೊ ಡೈರೆಕ್ಟ್ಲಿ ವೇರಿಯಸ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ ವೆಸ್ಕಾನ್ಸಿಟಿನೂ ಇನ್ಕ್ರೀಸ್ ಆಗುತ್ತೆ ಸೊ ಇನ್ ಗ್ಯಾಸಸ್ ಬಟ್ ಲಿಕ್ವಿಡ್ಸ್ ಗಳಲ್ಲಿ ಟೆಂಪ್ರೇಚರ್ ಇನ್ಕ್ರೀಸ್ ಆದ್ರೆ ವೆಸ್ಕಾನ್ಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಇಟ್ ಈಸ್ ಈಸಿರ್ ಟು ಪೂರ್ ಸ್ಕಿನ್ ಲೋಷನ್ ಡ್ಯೂರಿಂಗ್ ಸಮ್ಮರ್ ಅಂಡ್ ಕೋಲ್ಡ್ ಸೀಸನ್ ದ ಡಿಫ್ರೆಂಟ್ ಆಯಿಲ್ಸ್ ಆರ್ ಯೂಸ್ ಹಾಟ್ ಅಂಡ್ ಕೋಲ್ಡ್ ಕಂಟ್ರೀಸ್ ಆಯ್ತಾ ಆಯಿಲ್ಸ್ ಗಳು ಅದ್ರ ಅಷ್ಟೇ ಯಾವ್ದಾದ್ರು ಅಷ್ಟೇ ಈಗ ನೀವು ವಾಟರ್ ನ ತಗೊಳ್ಳಿ ವಾಟರ್ನ ಬಿಸಿ ಮಾಡ್ದಂಗೆಲ್ಲ ಸೊ ಅದ್ರದ್ದು ಏನಾಗ್ತಾ ಇರುತ್ತೆ ವೆಸ್ಕಾಸಿಟಿ ಕಡಿಮೆ ಆಗ್ತಾ ಇರುತ್ತೆ ಈಸಿ ಫ್ಲೋ ಆಗೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಎಫೆಕ್ಟ್ ಆಫ್ ಟೆಂಪರೇಚರ್ ಆಲ್ರೆಡಿ ನೋಡಿದೀವಿ ಸೊ ಇನ್ನೊಂದ್ಸಲ ಗ್ಲಾನ್ಸ್ ಮಾಡಿದ್ನ ದೆಸ್ಕಾನ್ಸಿಟಿ ಆಫ್ ಲಿಕ್ವಿಡ್ ಡಿಕ್ರೀಸಸ್ ವಿತ್ ಇನ್ ಟೆಂಪರೇಚರ್ ಕ್ಲಿಕ್ ಕರೆಕ್ಟ್ ಇದೆ ದೆಸ್ಕಾನ್ಸಿಟಿ ಆಫ್ ಗ್ಯಾಸಸ್ ಇನ್ಕ್ರೀಸಸ್ ವಿತ್ ಇನ್ ಟೆಂಪರೇಚರ್ ದ ಲೂಬ್ರಿಕೇಟಿಂಗ್ ಆಯಿಲ್ ವೆಸ್ಕಾನ್ಸಿಟಿ ಅಟ್ ಸ್ಪೆಸಿಫಿಕ್ ಟೆಂಪರೇಚರ್